ಅಂತ ಅನಿಸುತ್ತೆ. ನೀವೇನಂತೀರಿ? ನೋಡಿ, ಸಂಪುಟ ಇದು ಸಚಿವ ಸಂಪುಟದ್ದು ಒಂದು ಬಾರಿ ಚರ್ಚೆ ಆಯಿತು, ಆ ನಂತರ ಅದು ಫುಲ್ಲು ತಣ್ಣಗಾಗಿದೆ. ಈಗ ಮೊನ್ನೆ ಎಐಸಿಸಿಯ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಪಕ್ಷದ ಮುಖಂಡರೆಲ್ಲ ಕೂತು ಚರ್ಚೆ ಮಾಡಿ ಸದ್ಯದಲ್ಲಿ ಈಗ ಮಾರ್ಚ್ವರೆಗೆ ಯಾವುದೇ ಅದರ ಪ್ರಸ್ತಾಪನೆ ಮಾಡಬಾರ್ದು ಅಂತ ಹೇಳಿ ಹೇಳಿದ್ರಿಂದ ಸದ್ಯಕ್ಕೆ ಅದು ನೆನೆಗುಂದು ಬಿದ್ದಿದೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾತಾಡೋ ಏನು ಅವಶ್ಯಕತೆ ಇಲ್ಲ ಅಲ್ವಾ? ಅದೇ ಅವ್ರ ಪಕ್ಷದ ಗಲಾಟೆ ನಮಗೆ ಹಾಕ್ಬೇಕು ಅಲ್ವಾ? ಒಂದು ವೇಳೆ ವಿಜೇಂದ್ರ ಹೇಳ್ತಿದ್ರಲ್ಲ, ನಾವು ಮೂರು ಗೆಲ್ತೀವಿ ಅಂತ ಹೇಳಿದ್ರಲ್ಲ, ಅವರ ನಾಯಕತ್ವದಲ್ಲಿ ಮೂರು ಸೋತಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋ ಅಂತ ಅವ್ರು ಕೊಡಬೇಕು, ನಾವಲ್ಲ. ನಾವು ಕೇಳಕ್ಕೆ ಹೋಗಲ್ಲ, ಆದರೆ ಅವ್ರ ಪಕ್ಷದವರೇ ಕೇಳ್ತಾ ಇದ್ದಾರಲ್ಲ, ಆ ಮನುಷ್ಯ ಸರಿ ಇಲ್ಲ, ಹೊಂದಾಣಿಕೆ ಮನುಷ್ಯ, ಆ ಮನುಷ್ಯನಿಂದ ನಮ್ಮ ಪಕ್ಷ ಕಟ್ಟಕ್ಕಾಗಲ್ಲ, ಅವ್ರು ರಾಜೀನಾಮೆ ಕೇಳ್ತಾ ಇರೋದು ಅವ್ರ ಪಕ್ಷದಲ್ಲೇ ಯತ್ನಾಳು ಕೇಳ್ತಾ ಇರೋದ್ರಿಂದ ನಮ್ದು ಯಾವುದು ಸಮಸ್ಯೆ ಇಲ್ಲ, ಅವ್ರ ಪಕ್ಷದಲ್ಲೇ ಬೆಂಕಿ ಬಿದ್ದಿದೆ, ನಮ್ಮ ಪಕ್ಷದಲ್ಲ. ಅದು ಖಂಡಿತ ಗಮನ ಹರಿಸ್ತಾ ಇದೆ, ಸರ್ಕಾರ ಗಟ್ಟಿ ಇದೆ. ಮೊನ್ನೆ ಗೆದ್ದಂತ ಚುನಾವಣೆಯಿಂದ ನಮ್ಮ ಮುಖ್ಯಮಂತ್ರಿಗಳು ಹುಮ್ಮಸ್ಸಾಗಿದ್ದಾರೆ, ಚುನಾವಣೆ ರೆಡಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಯಾವ ಅಪಾದನೆ ಮಾಡ್ತಿದ್ರು, ಗೊಂದಲ ಸೃಷ್ಟಿ ಮಾಡಿದ್ರು, ಅವ್ರ ಪಕ್ಷದಲ್ಲಿ ಬೆಂಕಿ ಬಿದ್ದಿದೆ. ಹಾಗಾಗಿ ಯಾವುದೇ ಸಮಸ್ಯೆ ನಮ್ಮ ಪಕ್ಷದಲ್ಲಿ ಇಲ್ಲ. ಅಂತಲ್ಲ, ನಾನೇನು ಸನ್ಯಾಸಿ ಏನು ಅಲ್ಲಲ್ಲ, ಹಂಗಾಗಿ ಪ್ರಭಾವ ಬೀರ್ತೀರಾ? ಪ್ರಭಾವ ಏನು ಬೀಳಲ್ಲ, ಹೈಕಮಾಂಡ್ ಒಬ್ಬ ಆಕಾಂಕ್ಷಿ ಆಗಿರ್ತೇನೆ, ಮತ್ತು ನಾನೊಬ್ಬ ಮೂರನೇ ಬಾರಿ ಎಮ್ ಎಲ್ ಎ ಆಗಿರೋನು, ನನಗೆ ಒಂದು ಅವಕಾಶ ಕೊಡಲ್ಲ. ಹೈಕಮಾಂಡ್ ಒಲವು ಏನಾದ್ರು ಮಾಡಲಿಕ್ಕೆ ನಾವು ಎಲ್ಲವಲ್ಲ ಮಾಡಕ್ಕೆ ಹೋಗೋಲ್ಲ ಸರ್. ಕಡೆಗೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ ಇಲ್ಲ ಇಲ್ಲ. ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ ಬಿ ಜೆ ಪಿಯವರು ಅಪಾದನೆ ಮಾಡ್ತಿದ್ರು, ಮೂಢಹಾಗರಣ, ಆಗರಣ, ವಾಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದರು. ಯಾವ ಮರು ಚುನಾವಣೆ ಮೂರು ಬಂತು, ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು ಬಿ ಜೆ ಪಿಯ ಅವರ ಅಸ್ತಿತ್ವ ಇಲ್ಲ, ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ, ಅವ್ರ ಕಡೆ ಅವ್ರ ಒಂದು ಭಾಗ, ವಿಜೇಂದ್ರ ಕಡೆ ಒಂದು ಭಾಗ, ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮ್ಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಅಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. ಮೂರು ಕ್ಷೇತ್ರದಲ್ಲೂ ಸಹ ಜೇವರಿ ಗಳಿಸಿದ್ವಿ ಅಂದರೆ ಇವತ್ತು 136 ಇದ್ದಿದ್ದು ಈಗ 138 ಹೋದ್ವಿ, ಮತ್ತೆ 39 ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104 108 110 ಬರ್ತಿತ್ತು, ಬಿಟ್ಟರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂಥ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ ಮೂರು ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ಸು ಬಂದಿದೆ, ಒಂದು ಶಕ್ತಿ ಬಂದಿದೆ, ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನು ನಾವು ಮಾಡಲಿಕ್ಕೆ ತಯಾರಿ. ಯಾವಾಗ ಸರ್? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.